ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ ನೀವು ಯಾರು ನಿಮ್ಮ ಫೈನಲ್ಲಿದ್ದಾರೆ, ನಿಮ್ಮ ಜೋಡಿ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಸ್ನೇಹಿತರಿದ್ದಾರೆ, ಅವ್ರಿಗೂ ಕೂಡ ಸ್ವಲ್ಪ ಹೇಳಬೇಕು. ನೋಡಿ, ಅರುಣ್ ಶಾಪುರ್ ಅವ್ರಿಗೆ ಮತದಾನ ಮಾಡೋಣ, ಅವ್ರ ಬ್ಯಾಕ್ಗ್ರೌಂಡ್ ಇಂಥದ್ದು, ಅವ್ರು ಈ ಥರದ ಎಲ್ಲ ಕನಸುಗಳಿಂದ ಇದ್ದಾವೆ, ಅವ್ರು ಈ ಥರದ ಇವನ್ನೆಲ್ಲ ಮಾಡಬಲ್ಲರು, ಅವ್ರ ಜೊತೆಯಲ್ಲಿ ಪಾರ್ಟಿ ಇದೆ, ಅವ್ರ ಜೊತೆಯಲ್ಲಿ ಪರಿವಾರ ಇದೆ, ಸರ್ಕಾರ ಇದೆ, ಹಾಗಾಗಿ ನಾವು ಅವ್ರಿಗೆ ಮತದಾನ ಮಾಡೋಣ ಅನ್ನೋವಂಥದ್ದನ್ನು ನಾವೆಲ್ಲರೂ ಕೂಡ ಒಂದು ಅಭಿಪ್ರಾಯವನ್ನು ರೂಪಿಸ್ಬೇಕು, ಒಂದು ಮಾಹೋಲ್ ನಿರ್ಮಾಣ ಮಾಡಬೇಕು, ಒಂದು ಅಟ್ಮಾಸ್ಫಿಯರನ್ನು ನಿರ್ಮಾಣ ಮಾಡಬೇಕು. ಅದೇ ರೀತಿಯಲ್ಲಿ ಹನುಮಂತ್ ನಿರಾಣಿಯವರು ಕೂಡ ಅವರು ಗೆಲ್ಲೋದ್ರ ಬಗ್ಗೆ ಎರಡೇನು ಮಾತಿಲ್ಲ, ಕಳಿಸ್ತಾರೆ 25,000 ಓಟಿಂದ ಗೆಲ್ತೀವಿ. ನನಗನ್ಸುತ್ತೆ ಈ ಸಾರಿ ಕನಿಷ್ಠ ಒಂದು 50,000 ಮತಗಳ ಅಂತರದಿಂದ ನಮ್ಮ ಹನುಮಂತ್ ನಿರಾಣಿಯವರು ಗೆಲ್ತಾರೆ. ಸ್ವಲ್ಪ ಹೇಳಿ, ನಾನು ಹೇಳಿರೋ ಮಾತು ನಿಜ ಆಗತ್ತೆ ಅನ್ನೋಂಥವ್ರು ಸ್ವಲ್ಪ, ಹನುಮಂತ್ ನಿರಾಣಿ 50,000 ಗೆಲ್ತೀವಿ ಅನ್ನೋರು ಸ್ವಲ್ಪ ಯಾರ್ಯಾರು ಕೈ ಎತ್ತಿ ನೋಡೋಣ. ಯಾರು ಕೈ ಎತ್ತಿಲ್ಲ ಅಂತ ನೋಡ್ತಾ ಇದ್ದೀನಿ. ನನಗನ್ಸುತ್ತೆ ನಮ್ಮ ಈಗ ಉಮೇಶ್ ಕತ್ತಿಯವರು ಹೇಳಿದರು, ಯಾರು ಪ್ರಕಾಶ್ ಹುಕ್ಕೇರಿಯವರಿದ್ದಾರೆ, ಪ್ರಕಾಶ್ ಹುಕ್ಕೇರಿಯವರು ಚುನಾವಣೆಗೆ ನಿಲ್ಲಿ, ನಾನೇನು ಬೇಡ ಅಂತ ಹೇಳಲ್ಲ, ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಸ್ಪರ್ಧೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ. ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಬಂದು ಏನು ಮಾಡಬೇಕಾಗಿದೆ, ಏನು ಮಾಡ್ತಾರೆ, ಈ ಪ್ರಶ್ನೆಯನ್ನು ನೀವು ಹಾಕ್ಕೊಳ್ಳಿ. ಹಾಗಾಗಿ ಅರುಣ್ ಶಾಪುರ್ ಅವ್ರಿಗೆ 2 ಸಾರಿ ಗೆದ್ದಿದ್ದಾರೆ, ಈ 3ನೇ ಸಾರಿಗೆ ನಿಮ್ಮ ಜೊತೆಯಲ್ಲಿ ಅವರು ಮತ ಕೇಳೋದಕ್ಕೆ ಬರ್ತಾ ಇದ್ದಾರೆ.